ಸ್ನೇಹಿತರೆ, ನಾವು ಪುರಿ ಜಗನ್ನಾಥ್ ಚಾರ್ಧಾಮ್ ಯಾತ್ರೆ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀವಿ. ಈಗ ಒಟ್ಟಾರೆ 68 ಜನ ಹೋಗಿದ್ವಿ. ಎ ಸಿ ಟ್ರೈನಲ್ಲಿ ಹೋಗಿದ್ವಿ, ಮತ್ತು ಎ ಸಿ ರೂಮ್ಸು, ಎ ಸಿ ಬಸ್ಗಳು, ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಒಟ್ಟಾರೆ ಟ್ರಿಪ್ಪು 8 ದಿವಸದ ಟ್ರಿಪ್ಪು 5,700 ರೂಪಾಯಿ ಒಬ್ಬರಿಗೆ. ನಾವು ಈಗ ಪ್ರಕಾಶ್ ಪಪ್ಪ ಅವರಿದ್ದಾರೆ, ಅವ್ರ ಹತ್ರ ಕೇಳೋಣ ಅವ್ರ ಅನುಭವ ಹೇಗಿತ್ತು ಅಂತ ಹೇಳ್ಬಿಟ್ಟು. ಪ್ರಕಾಶ್ ಪಪ್ಪ, ಹೇಗಿತ್ತು ಅನುಭವ, ನಿಮ್ಮ ಪುರಿ ಜಗನ್ನಾಥ ಯಾತ್ರೆಯ ಅನುಭವ ಹೇಗಿತ್ತು ಸ್ವಲ್ಪ ನಮಗೆಲ್ಲ ತಿಳಿಸ್ಕೊಡಿ. ಒಂದು ಮಾತಿನಲ್ಲಿ ಹೇಳುವುದಾದರೆ, ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ, ಆಮೇಲೆ ದೇವರ ಸನ್ನಿಧಾನದಲ್ಲಿ ಪ್ರತಿಯೊಂದು ಕೂಡ ನಮಗೆ ಕಣ್ಣಿಗೆ ಕಟ್ಟದ ಹಾಗೆ ಅಲ್ಲಿ ನಡೀತಕ್ಕಂಥ ಪವಾಡಗಳು ಎಲ್ಲವೂ ಕೂಡ ಅದು ವರ್ಣನಾತೀತ ಅಂತ ಹೇಳ್ಬೋದು. ಯಾಕಂದ್ರೆ ಭುವನೇಶ್ವರ ಆಗಿರ್ಬೋದು, ಅಲ್ಲಿ 12 ಜ್ಯೋತಿರ್ಲಿಂಗಗಳು ಕೂಡ ಇದೆ ಭುವನೇಶ್ವರದಲ್ಲಿ. ಅದು ಕೊನೆಗೆ ಭುವನೇಶ್ವರ ಸ್ತೂಪ, ಬುದ್ಧ ಸ್ತೂಪ ಅಂತೆ. ಹಾಗೆ ನಮ್ಮ ದಿನಗಳು ಕಳೆದಿದ್ದೇ ಗೊತ್ತಾಗಿಲ್ಲ ನೋಡಿ, ಯಾಕಂದ್ರೆ ದೈವ ಲೀಲೆ. ಯಾಕಂದ್ರೆ ಪುರಿ ಜಗನ್ನಾಥದಲ್ಲಿ ಪ್ರತಿಯೊಂದು ಕೂಡ ಪವಾಡ ನಡೀತಾ ಇರುತ್ತೆ ಅಂತಹ ಒಂದು ಕ್ಷೇತ್ರದಲ್ಲಿ. ಆಮೇಲೆ ಅದು ಅಲ್ಲದೇನೆ, ನಾವು ಈ ಪಶ್ಚಿಮ ಭಾಗದ ಸಮುದ್ರದಲ್ಲಿ ನಾವು ಯಾವತ್ತು ಮಿಂದಿದ್ದಿರಲಿಲ್ಲ, ಮಾತ್ರ ಮಿಂದಿದ್ದಿತ್ತು. ಅದೊಂದು ವಿಶೇಷವಾದ ಅನುಭವ. ಮತ್ತೆ ಪ್ರತಿಯೊಂದು ಬೀಚ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರಿಂದ ಎಲ್ಲ ಶ್ರೇಯವು ಕೂಡ ಎಲ್ಲಾ ಸಹ ಇವರಿಗೆಲ್ಲ ತಲುಪಬೇಕು. ತುಂಬಾ ಚೆನ್ನಾಗಿತ್ತು, ವ್ಯವಸ್ಥಿತವಾಗಿತ್ತು, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಓಕೆ, ಹರೀಶಾ. ಟ್ರಿಪ್ ತುಂಬ ಚೆನ್ನಾಗಿತ್ತು, ಖುಷಿ ಆಯ್ತು. ಪಾರ್ಟಿಸಿಪೆಂಟ್ ಎಲ್ಲ ಚೆನ್ನಾಗಿ, ಮತ್ತೆ ಇವೆಂಟ್ ಕೂಡ ಇನ್ನೇ ಚೆನ್ನಾಗಿತ್ತು. ಎಲ್ಲಾರ್ಗೂ ದೊಡ್ಡ ಆಕರ್ಷಿಸೋದು ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಓಕೆ ಓಕೆ. ಹಾ ಚಿನ್ನು, ನಿನ್ನ ಅನುಭವ? ಹಾ, ಸಕ್ಕತ್ತಾಗಿತ್ತು. ಬೀಚಲ್ಲೆಲ್ಲ ಆಟ ಆಡಿದ್ವಿ, ಎಲ್ಲ ಜೊತೆಗೆ ಆಟ ಆಡಿದ್ವಿ ಬೀಚಲ್ಲಿ. ಹಾ, ಆಮೇಲೆ ಕುದುರೆ ಮೇಲೆ ಕೂತಿದ್ದೆ ನಾನು, ಯಾವತ್ತೂ ಗೊತ್ತಿರಲಿಲ್ಲ. ಕುದುರೆ ಸವಾರಿ ಮಾಡಿದೆ. ವೆರಿ ಗುಡ್. ಹಾ, ದೇವರ ದರ್ಶನ ಚೆನ್ನಾಗಿತ್ತು. ಹಾ, ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಓಕೆ, ವೆರಿ ಗುಡ್. 5 ರೇಟಿಂಗ್ ಈಗ ಎಷ್ಟು ಕೊಡ್ತೀಯ? 5ಕ್ಕೆ 5 ಕೊಡ್ತೀನಿ. ಹಾ, ವೆರಿ ಗುಡ್. ಓಕೆ, ಸೂಪರ್. ತುಂಬ ಚೆನ್ನಾಗಿತ್ತು ಕೃಷ್ಣ, ಇದು ಜಗನ್ನಾಥ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನೋಡಿದ್ವಿ. ಮತ್ತೆ ಸೂರ್ಯ ದೇವಸ್ಥಾನ ನೋಡಿದ್ವಿ, ತುಂಬ ಖುಷಿ ಆಯ್ತು. ಧೋನಿ ವಿವರ ಎ ಸಿ ಟ್ರೈನ್ ಇದೆ ಫಸ್ಟ್ ಅಂತೆ, ತುಂಬ ಚೆನ್ನಾಗಿತ್ತು, ಬಟ್ ಕೋಲ್ಡ್ ಆಯ್ತು. ಓಕೆ ಓಕೆ ಓಕೆ, ಹೇಳು ಹೇಳು. ಚೆನ್ನಾಗಿತ್ತು, ನಮಗೆ ಡಾಲ್ಫಿನ್ ನೋಡ್ಬೇಕಂತ ಡ್ರೀಮ್ ಇತ್ತು. ಹಾ ಹಾ, ವೆರಿ ಗುಡ್. ಓಹೋ, ವೆರಿ ಗುಡ್, ವೆರಿ ಗುಡ್, ಸೂಪರ್. 5ಕ್ಕೆ ಎಷ್ಟು ಅಂಕ ಕೊಡ್ತೀರಾ? 5 ವೆರಿ ಗುಡ್. ನಿನ್ನ ಅನಿಸಿಕೆ ಏನು? ತುಂಬಾ ಚೆನ್ನಾಗಿತ್ತು. ಬಜೆಟ್ ಫ್ರೆಂಡ್ಲಿ ಟ್ರಿಪ್. ಬಜೆಟ್ ಫ್ರೆಂಡ್ಲಿ ಆಗಿದ್ರು, ಬಜೆಟ್ ಫ್ರೆಂಡ್ಲಿ ಇದ್ರು ತುಂಬಾ ಜಾಗಗಳು ನೋಡಿದ್ದಂದ್ರೆ ಇದೆ. ಎ ಸಿ ಬಸ್, ಎ ಸಿ ಟ್ರೈನ್, ಎ ಸಿ ರೂಮ್ಸ್. ಬಜೆಟ್ ಗೊತ್ತಾದಾಗ ನಾನು ಟಿಕೆಟ್ ರೂಮ್ ಅಂತ ಅನ್ಕೊಂಡೆ. ಇಷ್ಟು ಪ್ಲೇಸಸ್ ವಿತ್ ತ್ರೀ ಟೈಮ್ಸ್ ಮೀಲ್ ಅಂತ ಅನ್ಕೊಂಡಿರ್ಲಿಲ್ಲ. ಓಕೆ, ಥ್ಯಾಂಕ್ ಯು. 5ಕ್ಕೆ ಎಷ್ಟು ಕೊಡ್ತೀರಾ? 5.15. ರೂಪಾ ಮೇಡಮ್, ಎಲ್ಲ ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ನಮ್ ಟ್ರಿಪ್ಪಲ್ಲಿ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಅದರಿಂದ ಕಮ್ಮಿ ಬಜೆಟ್ ಅಲ್ಲಿ
ಎಲ್ಲ ಟ್ರಿಪ್ ಚೆನ್ನಾಗಿ ಮಾಡ್ಕೊಬಂದು ಊಟನು ಚೆನ್ನಾಗಿ ಕೊಟ್ರು, ಎಲ್ಲ ನೋಡ್ಕೊಂಡ್ರು, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಬರ್ಬೇಕಂತ ಅನ್ಸ್ತಿದೆ. ಆಯ್ತಾ ಇರ್ತೀವಿ ನೆಕ್ಸ್ಟ್ ಟ್ರಿಪ್. ಓಕೆ ಓಕೆ. ಟ್ರಿಪ್ ವಾಸ್ ವೆರಿ ಗುಡ್, ವೆರಿ ಬಜೆಟ್ ಫ್ರೆಂಡ್ಲಿ, ಅನ್ಇಮ್ಯಾಜಿನಬಲ್. ಎಸಿ ಬಸ್, ಎಸಿ ಟ್ರೈನ್, the cost was very very okay, low. Actually, inta karta no one could have imagined like we could do a Odisha trip with such a like low price. Yeah, that's it. What is the rating for 5? 10 out of 5. Hala 5 ge 5 a, 5 ge 4 a, 5 ge 10. Oh, like, so okay, that good. Excellent. Okay, excellent. Okay, no, thank you. Okay, start nimma experience ಶೇರ್ ಮಾಡ್ಕೊಳ್ಳಿ. ಓವರ್ಆಲ್ ಎಕ್ಸ್ಪೀರಿಯನ್ಸ್ ಇಸ್ ಎಕ್ಸಲೆಂಟ್. ಓಕೆ, ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ಮೇಜರ್ ಕನ್ಸರ್ನ್ ಒಂದೇ ಇತ್ತು ಅಂತ ಹೇಳಿದ್ರೆ ಅದೊಂದು ಫುಡ್, ಅದ್ ಏನೋ ಮ್ಯಾನೇಜ್ಮೆಂಟ್ ಏನು ಮಾಡಕ್ ಆಗೋದಿಲ್ಲ, ಒಡಿಶಾದಲ್ಲಿ ಸಿಗೋ ಫುಡ್ ಆತರ. ಅದೊಂದು ಕನ್ಸರ್ನ್ ಬಿಟ್ರೆ ತುಂಬಾ ಬೇರೆ ಎಲ್ಲದನ್ನು ಅರೇಂಜ್ಮೆಂಟ್ಸ್ ಮಾಡಿದ್ ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. 5ಕ್ಕೆ ಎಷ್ಟು ಕೊಡ್ತೀರಾ? 5 out of 5. ಥ್ಯಾಂಕ್ ಯು. ಹೇಳಿ. ತುಂಬಾ ಚೆನ್ನಾಗಿದೆ, ತುಂಬಾ ಅನುಕೂಲವಾಗಿರೋದು, ಆದ್ರೆ ವ್ಯವಸ್ಥೆಗಳು ಸರಿಯಾಗಿರ್ಲಿಲ್ಲ ಅಲ್ಲಿ ಜನರು ನಮ್ದಲ್ಲ. ಹಾಗಾಗಿ ಅಲ್ಲಿ ವ್ಯವಸ್ಥೆಗೆ ಏನಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಊಟ ತಿಂಡಿ ಇವು ನಮ್ಮ ತರ ಇಲ್ಲ ಅನ್ನೋದೇ ಬೇಜಾರ. ಆದ್ರೆ ದೇವ್ರ ದಯದಿಂದ ದೇವ್ರ ದರ್ಶನ ತುಂಬಾ ಚೆನ್ನಾಗಾಗಿದೆ, ಅದಕ್ಕೆ ನಾನು ಬಹಳ ಖುಷಿ ಪಡ್ತೇನೆ. 5ಕ್ಕೆ ಎಷ್ಟು ಕೊಡ್ತೀರಾ? ಪಂಚಮಿತರಲ್ಲಿ ತಿಂದಿತ್ತು. ಓಕೆ. ಮೊದಲನೇ ಟ್ರಿಪ್ ನಮ್ದು ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತಾ? ಏನ್ ಇಷ್ಟ ಆಯ್ತು ಈ ಎಂಟೈರ್ ಟ್ರಿಪ್ ಅಲ್ಲಿ ನಿಮ್ಗೆ ಇಷ್ಟ ಆಗಿದ್ದ ಯಾವ ಭಾಗ ಇಷ್ಟ ಆಯ್ತು? ಇಷ್ಟ ಆಗಿದ್ದು ಎಲ್ಲರೂ ಮಿಂಗಲ್ ಆಗೋದು. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಓಕೆ. ಶೈಲಾ ಮೇಡಮ್, ಮೊದಲ ಬಾರಿ ಹೇಳ್ಬೇಕು ಅಂದ್ರೆ ಗೀತಾ ದಂಪತಿಯವರಿಗೆ ಮತ್ತೆ ಸುಜಾತಾ ಕುಟುಂಬದವರಿಗೆ ತುಂಬಾ ಧನ್ಯವಾದಗಳು. ಯಾಕೆ ಅಂದ್ರೆ ಅವರಿಂದ ನಾವು ಬಂದಿರೋದು. ಅದು ಬಿಟ್ರೆ ಗೀತಾ ದಂಪತಿಗಳು ಅವರು ಪುಣ್ಯ ಕಾರ್ಯಕ್ಕೆ ದಾರಿಗೆ ಹೋಗಂಗೆ ಹೂವಿನ ಜೊತೆ ನಾರು ದಾರನ್ನು ಹೂವಿನ ಜೊತೆ ದೇವರ ಪಾದ ಸೇರಿದಂಗೆ ನಮ್ಮನ್ನು ಧರ್ಮದ ದಾರಿ ಕರ್ಕೊಂಡು ಹೋಗ್ತಾ ಇದಾರೆ. ಹಂಗಾಗಿ ತುಂಬಾ ಹೃದಯದ ಧನ್ಯವಾದಗಳು. ಹೇಳು ಕಳ್ಳ. ಓಕೆ, ಥ್ಯಾಂಕ್ ಯು. 5ಕ್ಕೆ ಎಷ್ಟು ಕೊಡ್ತೀರಾ? ವೆರಿ ಗುಡ್. ಆಂಟಿ ನಿಮ್ದು ನಿಮ್ಮ ಅನುಭವ? ನಾನೀಗ ಅನಿಲ್ ಅಣ್ಣವ್ರ ಜೊತೆ 4-5 ಸತಿ ಟೂರಿಗೆ ಹೋಗ್ತಾ ಇದ್ದೀನಿ. ಒಂದೊಂದ್ಸತಿ ನನ್ನ ತೊಂದರೆಯಿಂದ ಬರಕ್ಕಾಗಿಲ್ಲ, ಮುಂದಿನ ಪ್ರವಾಸಕ್ಕೂ ನಾನು ರೆಡಿಯಾಗಿ ಖುಷಿಯಾಗಿದೆ. ಥ್ಯಾಂಕ್ ಯು. ಅದನ್ನ ಹೇಳಿ, ಹೇಗಿತ್ತು ಈ ಸರಿ ಈ ವ್ಯವಸ್ಥೆ? ಹೇಗಿತ್ತು ಈ ಸರಿ? ಏನ್ ಬದಲಾವಣೆ ಇತ್ತು ಕಳೆದ ಟ್ರಿಪ್ ಗಿಂತ? ಈ ಸರಿ ಏನು ಚೆನ್ನಾಗಿ ಅನ್ನಿಸ್ತು? ಓಕೆ ಆಂಟಿ, ನಿಮ್ದು ಹೇಳಿ. ನಿಮ್ದು ಹೇಳಿ, ಸ್ಟಾರ್ಟ್ ಮಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ಟ್ರಿಪ್ ತುಂಬಾ ಚೆನ್ನಾಗಿತ್ತು, ಮತ್ತು ಮ್ಯಾನೇಜರ್ ಎಲ್ಲ ಒಳ್ಳೆ ಚೆನ್ನಾಗಿ ಟೀಮ್ ವರ್ಕ್ ಮಾಡಿ ಎಲ್ಲ ಒಳ್ಳೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಡಾಲ್ಫಿನ್ ಮೀನ್ ನೋಡಿದ್ದಂತೂ ಇನ್ನೂ ಖುಷಿ ಆಯ್ತು ಈ ಸರಿ. ಬೋಟಲ್ಲಿ ಹೋಗ್ಬಿಟ್ಟು ಪುರಿ ಜಗನ್ನಾಥ ಮತ್ತು ಭುವನೇಶ್ವರ ಇವೆಲ್ಲ ನಮಗೆ ಚೆನ್ನಾಗಿ ನೋಡಿದ್ವಿ ಅನ್ನಿಸ್ತು. ಹಂಗಾಗಿ ಟ್ರಿಪ್ ಮತ್ತೆ ಹಿಂಗೆ ಮುಂದುವರಿತಾ ಇರಲಿ ಅಂತ. ಸೂಪರ್. ಪುರಿ ಜಗನ್ನಾಥ ಯಾತ್ರೆಗೆ ನಾನು ಮತ್ತೆ ನಮ್ಮ ತಾಯಿಯವರಿಬ್ರು ಈ ಸಲ ಬಂದಿದ್ವಿ. ಸತತ 7 ದಿನಗಳ ಪ್ರವಾಸ ಬಹಳ ಚೆನ್ನಾಗಿತ್ತು. ಮೊದಲನೇ ದಿನ ಪುರಿ ಜಗನ್ನಾಥನ ದರ್ಶನ, ತದನಂತರ ಕೋನಾರ್ಕ್ ಸೂರ್ಯ ದೇವಾಲಯ, ಭುವನೇಶ್ವರನ ಶಿವನ ದೇವಸ್ಥಾನ, ಹಾಗೆ ತೋಟ ಗೋಪಾಲಕೃಷ್ಣನು ಸಾಕ್ಷಿ ಗೋಪಾಲಕೃಷ್ಣ, ತದನಂತರ ಗೋವರ್ಧನ ಮಠ, ಶಂಕರಾಚಾರ್ಯರ ಮಠ, ಹೀಗೆ ನಮ್ಮ ಪುರಿ ಜಗನ್ನಾಥ ಯಾತ್ರೆ ಬಹಳ ಅದ್ಭುತವಾಗಿ ಅಮೋಘವಾಗಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅದು ಕೂಡ ಇಷ್ಟು ಕಡಿಮೆ ವೆಚ್ಚದಲ್ಲಿ ನಮ್ಮನ್ನ ರೈಲಿನಲ್ಲಿ, ಅದು ಕೂಡ ಹವಾನಿಯಂತ್ರಿತ ಎಸಿ ಇದರಲ್ಲಿ ಪ್ರಯಾಣ ಮಾಡಿಸಿದ್ದಾರೆ. ಬಹಳ ಸುಖಕರ ಪ್ರಯಾಣ, ಹೋಗಿದ್ದು ಗೊತ್ತಾಗಿಲ್ಲ, ಈಗ ಬರ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಹೀಗೆ ಇನ್ನು 10 ಹಲವಾರು ಪ್ರವಾಸಗಳನ್ನ
ಕೈಗೊಂಡಿತ್ತು ಕೈಗೊಳ್ಳಲಿ ನಮ್ಮನ್ನೆಲ್ಲ ಹೀಗೆ ದೇವರ ತೀರ್ಥಕ್ಷೇತ್ರಗಳನ್ನ ತೋರಿಸ್ತಾ ಇರ್ಲಿ. ಭಾರತದಾದ್ಯಂತ ಇರತಕ್ಕಂತ ಎಲ್ಲಾ ಪುಣ್ಯಕ್ಷೇತ್ರಗಳನ್ನ ನಾವೆಲ್ಲರೂ ನೋಡುವಂತಾಗ್ಲಿ ಅನ್ನುವಂಥದ್ದೇ ನಮ್ಮ ಒಂದು ಆಶಯ. ಬಯಕೆ. ಥ್ಯಾಂಕ್ ಯು. ಐದಕ್ಕೆ ಎಷ್ಟು ಕೊಡ್ತೀರಾ? ಐದಕ್ಕೆ ಹತ್ತು. ವೆರಿ ಗುಡ್. ಓಕೆ ಹೇಳಿ. ಹಾ, ತುಂಬಾ ಖುಷಿ ಆಯ್ತು. ವರ್ಷ ವರ್ಷ ಇದೇ ತರ ನಮ್ಗೆ ಸೂಪರ್ ಅಂತ ಹೇಳಿ. ಆದಷ್ಟು ತುಂಬಾ ಚೆನ್ನಾಗಿತ್ತು ಎರಡು ಟ್ರಿಪ್, ಎಲ್ಲಾ ಕಡೆಗೂ ಚೆನ್ನಾಗಿತ್ತು. ಯಾವ್ಯಾವ ಊರು ತುಂಬಾ ಸೂಪರ್ ಆಯ್ತು. ಎಲ್ಲರೂ ಸಂತೋಷ ಖುಷಿ ಹೋಗ್ತಾ ಇರೋದೆ. ಹೇಳು ಜೀವ. ತುಂಬಾ ಚೆನ್ನಾಗಿತ್ತು. ತುಂಬಾ ಕೇರ್ ಮಾಡಿದ್ರು ಎಲ್ಲರೂ, ಒಂದೇ ಫ್ಯಾಮಿಲಿ ತರ ಇದ್ದೆ. ಚೆನ್ನಾಗಿ ನೋಡ್ಕೊಂಡು. ಬಪ್ಪ, ಹೇಗಿತ್ತು ನಿಮ್ ಟ್ರಿಪ್ ಅನುಭವ? ನಮ್ದು ಟ್ರಿಪ್ ಅನುಭವ ಬಾರಿ ತುಂಬಾ ಶೀತ, ನಿಮ್ಗೆ ಎ ಸಿ ಎಲ್ಲ ಅಲ್ಲಿದ್ದು. ಊಟನು ಎ ಸಿ. ಊಟನು ಎ ಸಿ, ಮಲಗದು ಎ ಸಿ, ಎದ್ದಾಡೋದು ಎ ಸಿ, ಓಡಾಡೋದು ಎ ಸಿ. ಅತಿ ಶೀತ ಆಗೋಯ್ತು. ಬೇಸಿಗೆ ಕಾಲದಲ್ಲೂ ಶೀತ ಆಗೋಗ್ಬಿಡ್ತು. ಹೇಗಿತ್ತು ನಿನ್ನ ಅನುಭವ ತರ ಹೇಳು. ಎಲ್ಲರೂ ರೇಗಿಸ್ತಾ ಇದ್ರು, ಬಿಸಿಲು ಬಿಸಿಲು ಹೆಂಗ್ ಹೋಗ್ತಿದ್ರೆ ಹೆಂಗ್ ಹೋಗ್ತಿದ್ರಾ ಅಂತ. ಇನ್ನೊಂದ್ಮೇಲೆ ಬೆಂಗಳೂರಲ್ಲಿ ಮಳೆ ಅಂತ, ನಾವ್ ಹೋಗಿದ ಕಡೆ ಚೆನ್ನಾಗಿದ್ದು ತಂಪಾಗಿತ್ತು. ಓಕೆ, ಐದಕ್ಕೆ ಎಷ್ಟ್ ಕೊಡ್ತೀರಾ? ಡಿಯಾ, ನಿನ್ನ ಅನುಭವ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈ ಟ್ರಿಪ್ ಹೇಗಿತ್ತು? ಜೋರಾಗಿ ಹೇಳ್ಬೇಕು. ಆಮೇಲೆ ಎಲ್ಲೆಲ್ಲಿ ಹೋಗಿದ್ರಿ? ಬೀಚಲ್ಲಿ ಚೆನ್ನಾಗಿ ಆಟ ಆಡಿದ್ವಿ. ಓಕೆ ಓಕೆ. ಬೀಚಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ದೊಡ್ಡವರೇ, ನಿಮ್ ನಿಮ್ಮ ಅನುಭವ, ನಿಮ್ಮ ಅನಿಸಿಕೆ, ಈ ಟ್ರಿಪ್ಪಿನ ಅನುಭವ ಅನಿಸಿಕೆ ಒಂದ್ ಸ್ವಲ್ಪ ನಮ್ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಹೇಗ ಅನಿಸ್ತು? ಮೊದಲನೇ ಸಲ ಈ ಗ್ರೂಪ್ ಸೇರ್ಕೊಂಡೆ. ಫ್ಯಾಮಿಲಿ ಎಲ್ಲ ಮುಂಚೆ ಬಂದಿತ್ತು. ಏಳೆಳು ದಿವಸ, ಎಂಟು ದಿವಸ ನಾನು ಎಲ್ಲೂ ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್. ಒಂದು ಸೆಕೆಂಡ್ ಅಂದ್ರೆ ನನಗೆ ಸಪ್ತೈತ ಮೋಕ್ಷದಾಯಕ ನಗರಗಳಲ್ಲಿ ಮೊದಲನೇ ಭೇಟಿ ಈ ನಗರಕ್ಕಾಯ್ತು. ಎರಡನೇದಾಗಿ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು, ಇದ್ದಿದ್ದಲ್ಲಿ ಅತ್ಯುತ್ತಮವಾಗಿ ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ. ಕಷ್ಟಗಳಲ್ಲಿ ಅತ್ಯುತ್ತಮವಾದ ಸೇವೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮತ್ತೆ ಟೀಮ್ಗೆ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಚೆನ್ನಾಗಿತ್ತು, ನಾವೆಲ್ಲ ಫ್ಯಾಮಿಲಿ ಎಂಜಾಯ್ ಮಾಡಿ, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಆದಷ್ಟು ನಿಮ್ ಟ್ರಿಪ್ ನಾನು ಇನ್ನೂ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಈ ಟ್ರಿಪ್ ಅಲ್ಲಿ ಏನ್ ಚೆನ್ನಾಗಿ ಅನಿಸ್ತು? ಹಣಕಾಸ ವ್ಯವಸ್ಥೆನಾ, ಸ್ಥಳನಾ? ಸ್ಥಳ ಮುಖ್ಯ. ನಾವು ಕೃಷ್ಣನ್ ನೋಡಕ್ಕೋಸ್ಕರನೇ ಬಂದಿದ್ದು. ಕೃಷ್ಣ ಬಲರಾಮ ಸುಬ್ಬದಲ್ಲಿ ನಾನು ಹೇಳಿದ್ದಲ್ಲ, ಈಗ ನಮ್ಮ ಭಟ್ರು ಹೇಳಿದ್ದು, ಸಪ್ತ ಮೋಕ್ಷದಾಯಕ ನಗರಗಳಲ್ಲಿ ನನ್ನ ಮೊದಲನೇ ನಗರ ಭೇಟಿ ವಿತ್ ಫ್ಯಾಮಿಲಿ, ತುಂಬಾ ಸಂತೋಷ. ಎರಡನೇದಾಗಿ ಇಷ್ಟೊಂದು ಜನ ಕರ್ಕೊಂಡು ಹೋದಾಗ ಮ್ಯಾನೇಜ್ಮೆಂಟ್ ಕಷ್ಟ, ಎಲ್ಲಾರು 100% ತುಂಬಿ ಅಳತೆ ಮಾಡಕ್ ಆಗಲ್ಲ. ಸಣ್ಣ ಪುಟ್ಟ ಲೋಪ ಇದ್ದೇ ಇರುತ್ತೆ, ಊಟ ತಿಂಡಿ ಲಾಡ್ಜ್ಗಳು. ಅವೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಎಲ್ಲ ನಾವು ಒಂದೇ ಫ್ಯಾಮಿಲಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ಏನ್ ತಪ್ಪಿಲ್ಲ, ನಾವ್ ಯಾವ್ದು ದೋಷನೇ ದೋಷಾರೋಪಣೆ ಮಾಡಂಗೂ ಇಲ್ಲ, ಯಾರಿಗೂ ಬ್ಲೇಮ್ ಮಾಡಂಗೂ ಇಲ್ಲ. ನಾನು ಹೇಳಿದಲ್ಲ ಅದಕ್ಕೆ, ಇದ್ದಿದ್ದಲ್ಲಿ 100% ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ. ಅದು ಇಷ್ಟು ದೂರ, 1,000 kilometers ದೂರದಲ್ಲಿ ಭಾಷೆ ಗೊತ್ತಿಲ್ಲದ ನಗರಕ್ಕೆ ಬಂದು, ಅದು ತುಂಬಾ ಕಷ್ಟ. ನಮ್ ಕರ್ನಾಟಕದಲ್ಲಿ ಏನ್ ಬೇಕಾ ಮಾಡ್ಬೋದು ನಾವು, ಅದಕ್ಕೆ ಕೆಲಸ ಆಗುತ್ತೆ.
ಹೌದು ಬಂದಾಗ ತುಂಬಾ ಕಷ್ಟ. ಹೌದು ಭಾಷೆ ಗೊತ್ತಿರಲ್ಲ. ಹೌದು ಮತ್ತೆ ಈಗ ನಮ್ಮ ಮಕ್ಕಳು ಮದುವೆ ಜೊತೆಗೆ ಒಂದು ಮಿಸ್ ಆದ್ರೆ ಏನ್ ಮಾಡೋದು ಅನ್ನೋದು ಪ್ರಪಂಚಜ್ಞಾನ ಇಲ್ಲಿ ಜೊತೆ ಗೊತ್ತಿಲ್ಲ. ಹುಡುಗ ಜೊತೆ ನಾವು ಬಂದಿದ್ವಿ. ಹೌದು ಅದಾದ ಮೇಲೆ ತುಂಬಾ ಸರ್ವಿಸ್ ಕೊಟ್ಟಿದ್ದಾವ ತುಂಬಾ ಸಂತೋಷ. ಐದಕ್ಕೆ ಎಷ್ಟು ಕೊಡ್ತೀರಾ? ಟ್ರಿಪ್ಗೆ ಇದ್ದೆ ನಮ್ಮ ಹೆಸರು ಬರ್ಕೊಡ್ರಿ. ಅಯೋಧ್ಯೆ ಕಾಶಿ ನೇಪಾಳ ಆದಷ್ಟು ಒಂದ್ ಸೈಡ್ ಫ್ಲೈಟ್ ಮಾಡಿ. ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಒಂದು ಬಡವರಿಗೋಸ್ಕರ ಮಾಡ್ತಾರ ಅಂತ ಟ್ರಿಪ್ ಅನಿಲಣ್ಣ ಯಾವಾಗ್ಲೂ ಮಾಡೋದು. ಅದು ಕಡಿಮೆ ಖರ್ಚಿನಲ್ಲಿ ಇರುತ್ತೆ, ಹಾಗಾಗಿ ಫ್ಲೈಟು ಬೇರೆಯವ್ರಿಗೆ ಆಗದೆ ಇರ್ಬೋದು, ಹಾಗಾಗಿ ಅವರು ಎಲ್ಲರಿಗೂ ಸಲ್ಲುವಂತದೇ ಮಾಡೋದು. ಈಗ ಕೆಲವ್ರಿಗೆ ದುಡ್ಡು ಕೊಟ್ಟು ಹೋಗೋ ಅಷ್ಟು ಶಕ್ತಿ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಹಾಗಾಗಿ ನಾವು ಫ್ಲೈಟ್ ಮಾಡೋದಕ್ಕೆ ಆಗುತ್ತೋ ಆಗಲ್ವಾ ನೋಡೋಣ, ಅವ್ರ ನಿರ್ಧಾರ ಅದು, ಅನಿಲಣ್ಣ ನಿರ್ಧಾರ. ಓಕೆ, ಐದಕ್ಕೆ ಎಷ್ಟು ಅಂಕ ಕೊಡ್ತೀರಾ ರೇಟಿಂಗ್? ಐದಕ್ಕೆ ಎಷ್ಟು ಕೊಡ್ತೀರಾ? 4. ಓಕೆ, ಧನ್ಯವಾದ.